ಸುದ್ದಿ ಮಂಡ್ಯದಿಂದ ಬರ್ತಾ ಇದೆ ಸುದ್ದಿ ಒಂದು ಎತ್ತು ಹಳ್ಳಿಕಾರ ತಳಿಯ ಎತ್ತು ಒಂಬತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿಗೆ ಮಾರಾಟ ಆಗಿದೆ ಎಲ್ಲಿ ಏನಪ್ಪ ಇದ್ರ ವಿಶೇಷತೆ ಈ ಒಂದು ಹಸು ಎತ್ತನ್ನು ಸಾಕಿದ್ರು ಅಂತ ನೋಡೋದಾದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀನಿವಾಸ ಅಗ್ರಹಾರ ಗ್ರಾಮದ ನವೀನ್ ಅನ್ನೋರು ಎರಡೂವರೆ ವರ್ಷದ ಹಳ್ಳಿಕಾರ ತಳಿಯ ಎತ್ತನ್ನು ಬರೋಬ್ಬರಿ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿಗೆ ದಾಖಲೆಯ ಮಾರಾಟವನ್ನು ಮಾಡಿದ್ದಾರೆ ತಮಿಳ್ನಾಡು ಮೂಲದ ಸಿರಿವಾಯ್ ತಂಬಿ ಅನ್ನೋರು ಈ ಒಂದು ಎತ್ತನ್ನು ಖರೀದಿಯನ್ನು ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸೇರಿದಂತೆ ತಮಿಳ್ನಾಡಿನಲ್ಲಿ ಹಲವು ಪ್ರಶಸ್ತಿಗಳನ್ನು ಈ ಎತ್ತು ಗೆದ್ದುಕೊಂಡಿತ್ತು ಈ ಎತ್ತಿಗೆ ಜಾಗ್ವಾರ್ ಅಂತ ನವೀನ್ ಹೆಸರನ್ನು ಇಟ್ಟಿದ್ದರು ತಮಿಳುನಾಡಿನಲ್ಲಿ ಹಳ್ಳಿಕಾರ ಎತ್ತು ಸಾಕಷ್ಟು ಹೆಸರನ್ನು ಗಳಿಸಿದೆ ಹೀಗಾಗಿ ತಮಿಳುನಾಡಿನಲ್ಲಿ ನಡೆಯುವಂಥ ರೇಸ್ನಲ್ಲಿ ಅಲ್ಲೇನು ಜಲ್ಲಿಕಟ್ಟು ಆಗುತ್ತೆ ಆ ಒಂದು ಜಲ್ಲಿಕಟ್ಟಿಗೆ ಈ ಒಂದು ಜಾಗ್ವಾರನ್ನು ಬಳಸ್ಕೊಳ್ಳೋದಕ್ಕೆ ತಮಿಳ್ನಾಡವರು ಖರೀದಿ ಮಾಡಿದ್ದಾರಂತೆ ಹಳ್ಳಿಕಾರ ಎತ್ತು ರಾಜ್ಯದಲ್ಲಿ ಅಪರೂಪದ ತಳಿ ಎರಡು ವರ್ಷ ವಯಸ್ಸಿನ ಎತ್ತನ್ನು ಒಂದು ವರ್ಷದ ಹಿಂದೆ ನವೀನ್ ಒಂದು ಲಕ್ಷ ಕೊಟ್ಟು ಖರೀದಿ ಮಾಡಿದರು ಕರುವನ್ನು ಪಳಗಿಸಿ ಮನೆ ಮಗನಂತೆ ಪ್ರೀತಿಯಿಂದ ಸಾಕಿ ಬೆಳೆಸಿದರು ಮೊದಲಿಂದಲೂ ಕೂಡ ಎತ್ತಿನ ಗಾಡಿ ರೇಸ್ನಲ್ಲಿ ಆಸಕ್ತಿ ಹೊಂದಿದ್ದ ರೈತ ನವೀನ್ ತನ್ನ ಹಳ್ಳಿ ತಳಿಯ ಕರುವನ್ನು ರೇಸ್ಗೆ ಪಳಗಿಸಿ ಅದಕ್ಕೆ ಜಾಗ್ವಾರ್ ಅಂತ ನಾಮಕರಣ ಮಾಡಿದರು ರೈತ ನವೀನ ಅದೃಷ್ಟವೋ ಏನೋ ಎಂಬಂತೆ ಹಲವು ಏನೋ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಈ ಜಾಗ್ವಾರ್ ಸಾಕಷ್ಟು ಬಹುಮಾನವನ್ನು ಗೆದ್ದಿತ್ತು ಕೇವಲ ರಾಜ್ಯ ಅಷ್ಟೇ ಅಲ್ಲ ತಮಿಳುನಾಡಿನ ಕೆಲವೊಂದಿಷ್ಟು ರೇಸ್ನಲ್ಲೂ ಕೂಡ ಭಾಗವಹಿಸಿ ಹೆಸರುಗಳಿಸಿದ್ದ ಜಾಗ್ವಾರ್ ಈಗ ತಮಿಳ್ನಾಡು ರೈತರೊಬ್ಬರು ಬರೋಬ್ಬರಿ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ನೀಡಿ ಖರೀದಿಯನ್ನು ಮಾಡಿದ್ದಾರೆ ನೋಡಿ ಇಪ್ಪತ್ತು ಒಂಬತ್ತು ಲಕ್ಷ ಇಪ್ಪತ್ತ ಆರು ಸಾವಿರ ಎತ್ತಿನ ಬೆಲೆ ನೋಡೋಕ್ಕೆ ಚಿಕ್ಕದಾಗಿ ಕಾಣುತ್ತೆ ಬಟ್ ಅದರ ಬೆಲೆ ಇದೆಯಲ್ಲ ರೇಸಲ್ಲಿ ಗೆಲ್ಲುತ್ತೆ ಅದನ್ನ ಆ ಥರ ಪಳಕಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಒಂದು ವರ್ಷದಿಂದ ಒಂದು ಲಕ್ಷ ತಗೊಂಡಿದ್ರು ಈಗ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರಕ್ಕೆ ಮಾರಿದರೆ ನೋಡೋಣ ಜಾಗ್ವಾರ್ ಏನು ಕಮಾಲ್ ಮಾಡುತ್ತೆ ತಮಿಳ್ನಾಡಲ್ಲಂತ ಮಂಡ್ಯದ ರೈತರ ನವೀನ್ ಅವರ ಯಶೋ ಯಶೋಗಾಥೆ ಇದು ಸೊ ಒಳ್ಳೆಯದಾಗಲಿ ಮತ್ತಷ್ಟು ಹೆಚ್ಚುಗಳನ್ನು ಬೆಳೆಸಲಿ ಅಂತ ನಾವು ಕೂಡ ಅರೇತೋಣ